ಕರಾವಳಿ ಭಾಗಕ್ಕೆ ಬಹಳ ವಿಶೇಷವಾಗಿ ಯಾವುದೋ ಒಂದು ಹಿಂಸಾತ್ಮಕವಾದಂತ ಮುಸಲ್ಮಾನರ ದಂಡು ದಾಳಿಗಳು ನಡೆಯಲಿಲ್ಲ ಒಂದು ನಾವು ಹಿಂದೆ ನೋಡಬಹುದು 7ನೇ ಶತಮಾನದಲ್ಲಿ ಉಮ್ಮಯ್ಯದ ಖಲೀಫಗಳು ಬಂದರು ಅವರಿ ಜನಾಶ್ರಯ ಪುಲಿಕೇಶಿ ಇಲ್ಲಿಂದ ಹೋಗ್ತಾನೆ ನವಸಾರಿವರೆಗೆ ದಂಡಯಾತ್ರೆಯನ್ನು ಮಾಡ್ತಾನೆ ಅಲ್ಲಿ ಶಾಸನವನ್ನು ಹಾಕಿ ಬರ್ತಾನೆ ಆನಂತರ 10ನೇ ಶತಮಾನದಲ್ಲಿ ಬಹಳ ರೀತಿಯ ಬೇರೆ ಬೇರೆ ರೀತಿ ಉತ್ತರದ ಭಾಗದಿಂದ ದಾಳಿಗಳಾಯಿತು ಆದರೆ ನಮ್ಮ ಕರಾವಳಿಯಿಂದ ಗಮನಿಸಿದರೆ ಕೇರಳದಲ್ಲಿ ಕೊಡಂಗಲ್ಲೂರಿನಲ್ಲಿ ಬಹುಶಃ ಭಾರತದ ಮೊತ್ತ ಮೊದಲ ಮಸೀದಿ ಇದೆ ಮೊತ್ತ ಮೊದಲ ಸಿರಿಯನ್ ಚರ್ಚ್ ಕೂಡ ಕೇರಳದಲ್ಲಿ ಇದೆ ಯಹೂದಿಗಳು ಮೊದಲು ಬಂದು ನೆಲೆಸಿದಂತ ಜಾಗ ಕೂಡ ಕೇರಳ ಹಾಗಾಗಿ ಬೇರೆ ಪರಕೀಯರು ನಮ್ಮ ಕರಾವಳಿ ಭಾಗಕ್ಕೆ ಬಂದಿರುವಂತದ್ದು ವ್ಯಾಪಾರದ ಉದ್ದೇಶದಿಂದ ಅಲ್ಲಿರುವಂತ ಶ್ರೀಮಂತವಾದಂತ ವಾಣಿಜ್ಯ ರೇವು ಪಟ್ಟಣಗಳನ್ನು ಗಮನದಲ್ಲಿ ಇಟ್ಕೊಂಡು ಬಂದರು ನಮ್ಮ ಸಂಘರ್ಷ ಆರಂಭ ಆಗಿರುವುದು ಎಲ್ಲಿ ಕೇಳಿದ್ರೆ ಪೋರ್ಚುಗೀಸರಿಂದ ಅದು ಕೂಡ ಯಾವಾಗ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೋತು ಹೋಯಿತು ಕರಾವಳಿಯ ಅಷ್ಟು ಬಂದರು ಪ್ರದೇಶಗಳು ಯಾರ ಹಿಡಿತದಲ್ಲಿತ್ತು ಅವರೆಲ್ಲ ಸಣ್ಣ ಸಣ್ಣ ತುಂಡರಸರಾಗಿದ್ರು ಅದು ಉಳ್ಳಾಲದಲ್ಲಿ ಚೌಟರಾಣಿ ಅಬ್ಬಕ್ಕೈದ್ಲು ಈ ಕಡೆ ಗೆರುಸೊಪ್ಪೆಯಲ್ಲಿ ಚೆನ್ನಭೈರಾದೇವಿ ಹೊನ್ನೆಯ ಕಂಬಳಿ ಅರಸರು ಈ ಕಡೆ ಬಂದರೆ ಸೂರಾಲಿನಲ್ಲಿ ತೋಳಹಾರಸರು ಅಂತ ಇದ್ರು ಬಂಗಾಡಿಯಲ್ಲಿ ಬಂಗರಸ ಅಂತ ನಂದಾರಿನಲ್ಲಿ ಬಂಗರಸರು ಈ ರೀತಿ ಅನೇಕ ಸಣ್ಣ ಸಣ್ಣ ತುಂಡರಸರು ಇದ್ದಂತ ಕಾಲದಲ್ಲಿ ಏಕತೆ ಮೂಡಲಿಲ್ಲ ಸಣ್ಣ ಸಣ್ಣ ಆ ಪಾಳೆಯ ಪಟ್ಟುಗಳನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳಬೇಕು ಅಂತ ಆತುರದಲ್ಲಿ ಪೋರ್ಚುಗೀಸರು ಮುಂದಾಗ್ತಾರೆ ಕರ್ತಾಜ್ ಅನ್ನುವಂತ ಒಂದು ಹೊಸ ರೀತಿಯ ತೆರಿಗೆ ಪದ್ಧತಿಯನ್ನು ಆವತ್ತು ಅವರು ಹೇರುತ್ತಾರೆ ನಮ್ಮದೇ ನೆಲ ನಮ್ಮದೇ ಸಮುದ್ರ ನಮ್ಮದೇ ಕಿನಾರೆಗಳು ವ್ಯಾಪಾರ ನಡೆಯುವಂಥದ್ದು ನಮ್ಮದೇ ಒಂದಷ್ಟು ಕೃಷಿ ವಸ್ತುಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ತೆರಿಗೆಯನ್ನು ಮಾತ್ರ 7-8 ಸಾವಿರ ಮೈಲಿ ದೂರದಿಂದ ಬಂದಂತ ಪೋರ್ಚುಗೀಸರಿಗೆ ಕಟ್ಟುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯಿತು ಈ ಸಂದರ್ಭದಲ್ಲಿ ಬಹುಶಃ ನಮ್ಮ ಪ್ರದೇಶದ ಒಬ್ಬಳು ರಾಣಿಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಸಾರ್ವಭೌಮತೆಯ ಮೇಲೆ ನಡೀತಾ ಇರುವಂತ ದಾಳಿ ಇದು ಅಂತ ಅನಿಸುತ್ತೆ ಆಕೆ ಹೋರಾಟವನ್ನ ಕೈಗೆತ್ತಿಕೊಳ್ತಾಳೆ ಹಿರಿಯ ಅಬ್ಬಕ್ಕ ದೇವಿ ಅಂತ ಅವಳನ್ನ ಹೇಳ್ತಾರೆ 1554ರಿಂದ 1588ರವರೆಗೆ ನಿರಂತರವಾದಂತಹ ಸಂಘರ್ಷಗಳು ಮೂರ್ನಾಲ್ಕು ಯುದ್ಧಗಳು ನಡೆಯಿತು ಫ್ರಾನ್ಸಿಸ್ಕೋ ಡಿಸೋಜಾ ಮತ್ತು ಅಂತೋನಿಯೋ ಬೊಕೆರೋ ಇವರೆಲ್ಲ ಆ ಯುದ್ಧದ ವರ್ಣನೆಯನ್ನು ಮಾಡಿದ್ದಾರೆ ಆ ರಾಣಿ ನೋಡೋದಕ್ಕೆ ಹೇಗಿದ್ದಾಳೆ ಅಂತ ಹೇಳಿ ಒಬ್ಬ ಆ ಭಾಗದಿಂದ ಬಂದಂತ ಒಬ್ಬ ಪ್ರವಾಸಿಗ ವರ್ಣನೆ ಮಾಡ್ತಾರೆ ಪಿಯಾತ್ರೋ ಡೆಲ್ಲವಿಲ್ಲೆ ಅವನು ಬಂದಾಗ ರಾಣಿ ಅಪಾಯಿಂಟ್ಮೆಂಟ್ ಕೇಳಿ ಬಹಳ ಸಮಯದಿಂದ ಪ್ರಯತ್ನವನ್ನು ಮಾಡಿದ ಕೊನೆಗೆ ಹೇಳಿದ್ರು ರಾಣಿ ಇಲ್ಲಿಲ್ಲ ಮನೇಲ್ ಅನ್ನುವಂತ ಒಂದು ಸೀಮೆ ಇದೆ ಈಗ ಪೊಳಲಿ ಅಂತ ದೇವಸ್ಥಾನ ಏನು ಹೇಳ್ತೀವಿ ಅದ ಮನೇಲ್ ಸೀಮೆ ಅಂತ ಹೇಳಿ ಅಲ್ಲಿ ಒಂದು ಕೋಟೆಯ ಕೆಲಸ ಆಗ್ತಾ ಇದೆ ಅಲ್ಲಿ ರಾಣಿ ಇದ್ದಾಳೆ ಅಲ್ಲಿ ಹೋಗಿ ನೀವು ಭೇಟಿ ಆಗ್ಬೋದು ಅಂತ ಅವನಲ್ಲಿ ಹೋದ ಹೋಗಿ ಎಷ್ಟು ಹುಡುಕಿದ್ರು ಎಲ್ಲ ಕೆಲಸಗಾರರು ಆಳುಗಳೆಲ್ಲ ಕಾಣಿಸ್ತಾ ಇದಾರೆ ರಾಣಿ ಕಾಣಿಸ್ತಾ ಇಲ್ಲ ಅವನ ನಿರೀಕ್ಷೆಯ ರಾಣಿ ಕಾಣಿಸ್ತಾ ಇಲ್ಲ ಅವನು ಕೇಳಿದ ಮಹಾರಾಣಿ ಅಬ್ಬಕ್ಕ ಅವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಓ ಅಲ್ಲಿ ಹೆಂಗಸರೆಲ್ಲ ಕಲ್ಲೆಲ್ಲ ಹೊರತಾ ಇದಾರಲ್ಲ ಮಣ್ಣು ಹೊರತಾ ಇದಾರಲ್ಲ ಅದರ ಮಧ್ಯದಲ್ಲಿ ನೋಡಿ ಇದ್ದಾರೆ ಅವರು ಮಹಾರಾಣಿಯವರು ಅಂತ ಅಂದ್ರೆ ಸಾಮಾನ್ಯರ ಮಧ್ಯದಲ್ಲಿ ಒಂದು ಮಗದ ಸೀರೆಯನ್ನು ಉಟ್ಟುಕೊಂಡು ತಲೆಗೊಂದು ಕೆದಗೆ ಹೂವನ್ನು ಸಿಕ್ಕಿಸಿಕೊಂಡು ಒಂದು ಗಡುಸಾದ ಗಂಡಸರಾಗಿನ ಒಂದು ಪುರುಷರ ರೀತಿಯ ಒಂದು ಗಟ್ಟಿಯಾದಂತ ಆಳು ವ್ಯಕ್ತಿತ್ವ ಎಣ್ಣೆ ಕಪ್ಪು ಬಣ್ಣದ ಒಬ್ಬಳು ಮಹಿಳೆ ಆದ್ರೆ ಅವಳ ಸೊಂಟದಲ್ಲಿ ಒಂದು ಜೋಡುದಾರೆಯ ಕತ್ತಿ ಇತ್ತಂತೆ ರಾಣಿ ಅನ್ನುವಂತ ಗುರುತಿಗಿದ್ದದ್ದು ಅದು ಮಾತ್ರ ಬಹಳ ಆತ್ಮೀಯವಾಗಿ ಮಾತನಾಡ್ತಾಳೆ ಜನರ ಜೊತೆಗೆ ಬೆರೀತಾಳೆ ಜನರ ಕಷ್ಟ ಸುಖಗಳನ್ನು ಆಲಿಸ್ತಾಳೆ ಅಹಿಂಸೋ ಪರಮೋ ಧರ್ಮ ಅನ್ನುವಂತ ಜೈನ ಸಮಾಜದಿಂದ ಬಂದರೂ ಕೂಡ ನಮ್ಮ ಸಮಾಜಕ್ಕೆ ಯಾತ್ರಿಗಳಾಗಿ ಬಂದ್ರೆ ಪ್ರವಾಸಿಗರಾಗಿ ಬಂದ್ರೆ ನಿಮಗೆ ತೆರೆದ ಬಾಹುಗಳ ಸ್ವಾಗತ ಇದೆ ನಮ್ಮ ನೆಲದಲ್ಲಿ ಸವಾರಿ ಮಾಡಬೇಕು ಅಂತ ಬಂದ್ರೆ ನಿಮಗೆ ಸಮಾಧಿಯನ್ನು ತೋಡುವಂತ ಇಲ್ಲಿ ಕ್ಷಾತ್ರ ಪರಂಪರೆ ಕೂಡ ಇದೆ ಧರ್ಮ ಹಿಂಸ ತತೈವ ಚ ಅನ್ನೋದನ್ನ ಪೋರ್ಚುಗೀಸರಿಗೆ ಅವಳು ಜ್ಞಾಪಕ ಮಾಡ್ತಾಳೆ ಅದು ಮ್ಯಾಸ್ಕರನಸ್ ಇರ್ಬೋದು ಅನೇಕ ಜನ ಆಮೇಲೆ ಜಾನ್ ಪಿಕ್ಸೆಟೋ ಇರ್ಬೋದು ಈ ರೀತಿಯ ಅನೇಕ ಸೇನಾನಿಗಳ ರುಂಡವನ್ನ ಚೆಂಡಾಡಿ ಸೋಮನಾಥೇಶ್ವರ ದೇವಸ್ಥಾನದ ಆ ರಾಜಮುದ್ರೆಯ ಮೂಲಕ ಒಂದು ಜಾತ್ಯಾತೀತವಾದಂತಹ ಆಳ್ವಿಕೆಯನ್ನ ಕರಾವಳಿಯ ಜನರಿಗೆ ಆಕೆ ಮಾಡಿಕೊಡ್ತಾಳೆ ಆ ಮೂಲಕ ಭಾರತದ ಮೊತ್ತ ಮೊದಲ ಮಹಿಳಾ ಸ್ವಾತಂತ್ರ್ಯ ಸೇನಾನಿ ಅನ್ನುವಂತ ಒಂದು ಕೀರ್ತಿಗೆ ಕೂಡ ಅವಳು ಭಾಜನರಾಗ್ತಾರೆ ಅವಳ ಜೊತೆ ಹೋರಾಡಿದಂತಹ ವೀರರ ಅನೇಕ ವೀರಗಲ್ಲುಗಳು ಇವತ್ತಿಗೂ ಕೂಡ ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಏನು ಉಳ್ಳಾಲದಲ್ಲಿದೆ ಆ ದೇವಸ್ಥಾನದ ಆವರಣಕ್ಕೆ ಹೋದ್ರೆ ಇವತ್ತಿಗೂ 15ನೇ ಶತಮಾನದ ಅನೇಕ ಶಿಲಾಲೇಖಗಳೆಲ್ಲ ನಮಗೆ ಕಾಣೋದಕ್ಕೆ ಸಾಧ್ಯ ಇದೆ ಇದೇ ರೀತಿಯ ಮತ್ತೊಬ್ಬಳು ರಾಣಿ ನಮಗೆ ಕಾಣಿಸಿಕೊಳ್ಳುವಂಥದ್ದು
ಗಿರುಸಪ್ಪೆಯ ಚನ್ನಭೈರಾದೇವಿ. ಇತ್ತೀಚೆಗೆ ಗಜಾನನ ಶರ್ಮ ಅವರೊಂದು ಚನ್ನಭೈರಾದೇವಿಯ ಬಗ್ಗೆ ಅದ್ಭುತವಾದಂತ ಕೃತಿಯನ್ನು ಬರೆದರು. ಇದಕ್ಕಿಂತ ಹಿಂದೆ ಗಣೇಶಯ್ಯ ಅವರೊಂದು ಕಾದಂಬರಿಯಲ್ಲಿ ಬೆಳ್ಳಿ ಕಾಳ ಬಳ್ಳಿ ಅಂತ ಹೇಳಿ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಆಕೆಯ ಬಗ್ಗೆ 24 ಬಾರಿ ಕರಾವಳಿಯ ಭಾಗದಲ್ಲಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂತ ಏಕೈಕ ರಾಣಿ ಚನ್ನಭೈರಾದೇವಿ. ಇವತ್ತು ಹಾಡುಹಳ್ಳಿ ಹೇಳ್ತಾರೆ ಆ ಕಾಲದಲ್ಲಿ ಸಂಗೀತಪುರ ಅಂತ ಕರೀತಾ ಇದ್ರು. ಆ ರಾಣಿಯ ಬಗ್ಗೆ ಲಿಸ್ಬನ್ ನಗರದಲ್ಲಿರ್ಬೋದು, ಪೋರ್ಚುಗಲ್ ಇರ್ಬೋದು, ಎಂತ ಕೀರ್ತಿ ಅಂತ ಕೇಳಿದ್ರೆ ಅಲ್ಲಿ ರೈನಾದಿ ಪಿಮೆಂಟ್ ಅಂದ್ರೆ ಕಾಳು ಮೆಣಸಿನ ರಾಣಿ ಅಂತ ಹೇಳಿ ಆ ಸಾಗರದಾಚೆಯ ಊರುಗಳಲ್ಲಿ ಆಕೆಯ ಬಗ್ಗೆ ವರ್ಣನೆ ಮಾಡ್ತಾ ಇದ್ರು. ತಂಥಾರಾಣಿ ಆ ಗೇರುಸೊಪ್ಪೆಯ ಚನ್ನಭೈರಾದೇವಿಯ ಬಗ್ಗೆ ಬಹುಶಃ ನಮ್ಮ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂತಹ ಹೋರಾಟವನ್ನು ಮಾಡಿದಂತ ಇಬ್ಬರು ರಾಣಿಯರ ಬಗ್ಗೆ ಎಲ್ಲೂ ಕೂಡ ಅತಿಯಾಗಿ ಅಷ್ಟಾಗಿ ಅವರಿಗೆ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳಬಹುದು. ಈ ಇಬ್ಬರ ಹೋರಾಟಗಳು ಪೋರ್ಚುಗೀಸರ ವಿರುದ್ಧ ನಡೆಯಿತು. ಅನಂತರ ಅನೇಕ ಜನ ಹೋರಾಟ ಮಾಡಿದರು. ಸೂರಾಲದ ತೋಳಹ ಅರಸರು ಹೋರಾಟವನ್ನು ಮಾಡ್ತಾರೆ, ಅವರ ಜೊತೆ ಪಂಡರಿದೇವ ಅಂತ ಹೇಳಿ ಹೊನ್ನೆಯ ಕಂಬಳಿ ಅರಸ ಆತ ಸೇರಿಕೊಂಡು ಬಸರೂರಿನ ಆ ಬಂದರನ್ನು ಉಳಿಸಿಕೊಳ್ಳಬೇಕು ಅಂತ ಅದ್ಭುತವಾದಂತಹ ಹೋರಾಟವನ್ನು ಮಾಡಿದರು. ಕೊನೆಗೆ ಪೋರ್ಚುಗೀಸರು ಸಂಧಾನಕ್ಕೆ ಬರಬೇಕಾಯಿತು. ಕೂಸಮ್ಮ ತೋಳಹತ್ತಿ ಅನ್ನುವಂತ ಒಬ್ಬ ತಾಯಿಯ ನೇತೃತ್ವದಲ್ಲಿ ಆ ಸಂಧಾನ ನಡೆಯುತ್ತೆ. ಆ ಸಂಧಾನದಲ್ಲಿ ಅನೇಕ ಕಂಡೀಷನ್ಸ್ಗಳನ್ನು ಹಾಕ್ತಾರೆ, 2 ಕೋಟೆಯನ್ನು ಕಟ್ಟಬಹುದು ಅನ್ನುವಂತ ಅವರಿಗೆ ಅನುಮತಿ ಕೂಡ ಸಿಕ್ಕಿತು. ಕೆಳದಿಯ ಶಿವಪ್ಪನಾಯಕನ ಕಾಲದಲ್ಲಿ ಕೂಡ ಅನೇಕ ಸಂಧಾನಗಳು ನಡೆಯಿತು. ನಮ್ಮ ಕರಾವಳಿಯನ್ನು ತೆಗೆದುಕೊಂಡು ಆ ಸಂಧಾನಗಳಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯತೆ, ನಮ್ಮ ಹೋರಾಟಗಳು ಇದೆಲ್ಲ ಗಮನಿಸುವಾಗ ಹಿಂದಿನ ರಾಜರ ಬಗ್ಗೆ ಅನೇಕ ಮಾತನಾಡುವವರು ಈ ಪಾಯಿಂಟ್ಸ್ಗಳನ್ನು ಗಮನಿಸಬೇಕು. ಆ ಸಂಧಾನದಲ್ಲಿ ಅವರು ಎಷ್ಟು ಅದ್ಭುತವಾಗಿ ಶಿವಪ್ಪನಾಯಕನ ಜೊತೆ ಪೋರ್ಚುಗೀಸರ ಸಂಧಾನದಲ್ಲಿ ಒಂದು 7 ಷರತ್ತುಗಳನ್ನು ಆತ ಹಾಕ್ತಾನೆ. ಮೊದಲ ಷರತ್ತು ಏನು ಕೇಳಿದ್ರೆ, ನಿಮಗೆ ಇಲ್ಲಿ ಬಂಡ ಸಾಲೆಗಳನ್ನು ಕಟ್ಟಿಕೊಳ್ಳೋದಕ್ಕೆ ಅನುಮತಿ ಇದೆ, ನೀವಿಲ್ಲಿ ಗೋಡೌನ್ಗಳನ್ನು ಕಟ್ಟಿಕೊಳ್ಳಬಹುದು, ಆದರೆ ಅದು 2 ಗೋಡೆಯದ್ದಾಗಿರಕೂಡದು. ಯಾಕಂದ್ರೆ ಅದು 2 ಗೋಡೆಯದ್ದಾದ್ರೆ ಅದು ಬಲಿಷ್ಠ ಆಗುತ್ತೆ, ಅದು ಗೋಡೌನ್ ಹೋಗಿ ನಾಳೆ ಕೋಟೆ ಆಗುವಂತ ಸಾಧ್ಯತೆ ಇದೆ, ಹಾಗಾಗಿ 2 ಗೋಡೆಯದ್ದು ಕಟ್ಟಲಿಕ್ಕಿಲ್ಲ. ಎರಡನೆಯದ್ದು, ಇಲ್ಲಿ ನೀವು ಮಾಡ್ತಾ ಇರುವಂತ ಅಕ್ರಮ ಮತಾಂತರಗಳು ಏನಿದೆ, ಆ ಪೋರ್ಚುಗೀಸರು ಮಾಡ್ತಾ ಇರುವಂತ ಮತಾಂತರದ ಸಂಪೂರ್ಣವಾದಂತ ನಿಮ್ಮ ಚಟುವಟಿಕೆಯನ್ನು ನಿಲ್ಲಿಸಬೇಕು. ಮೂರನೆಯದ್ದು, ಗೋವುಗಳ ಹತ್ಯೆ ಮತ್ತು ಬ್ರಾಹ್ಮಣರ ಜೊತೆ ನೀವು ನಡೆಸಿಕೊಳ್ಳುವಂತ ಚಟುವಟಿಕೆಗಳೇನಿದೆ ಇದನ್ನ ನೀವು ಇವತ್ತಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಈ ರೀತಿಯ ಅನೇಕ ಷರತ್ತುಗಳನ್ನ ಆ ಒಂದು ಶಿವಪ್ಪ ನಾಯಕರ ಒಂದು ಸಂಧಾನದಲ್ಲಿ ಅವರು ಹಾಕಿರುವಂತದ್ದು ನಾವು ಗಮನಿಸಬಹುದು. ಆವತ್ತಿನ ಜನರಿಗೆ ಸಮಾಜದ ಬಗ್ಗೆ, ನಮ್ಮ ರಾಷ್ಟ್ರೀಯ ಚಿಂತನೆಗಳ ಬಗ್ಗೆ ಎಷ್ಟು ಅದ್ಭುತವಾದಂತಹ ಪ್ರಜ್ಞೆ ಇತ್ತು ಅನ್ನೋದಕ್ಕೆ ಈ ಉದಾಹರಣೆಯನ್ನು ಹೇಳಿದೆ. ನಮಗೆ ಕರಾವಳಿಯ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಮಾತನಾಡುವಾಗ ಉಲ್ಲೇಖ ಮಾಡಬೇಕು ಯಾವುದನ್ನು ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ. ಫೆಬ್ರವರಿ 8ನೇ ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರು 85 ಸಣ್ಣ ಪ್ರಮಾಣದ ದೋಣಿಗಳು ಮತ್ತು 3 ದೊಡ್ಡ ಪ್ರಮಾಣದ ಹಡಗುಗಳ ಜೊತೆಗೆ ಇಲ್ಲಿ ಮಹಾರಾಷ್ಟ್ರದಿಂದ ಹೊರಟು, ಕೊಂಕಣ ಪ್ರಾಂತದಿಂದ ಹೊರಟು ನೇರವಾಗಿ, ನಾನು ಗೋಕರ್ಣದ ಶಿವರಾತ್ರಿಯ ಸಂದರ್ಭ ನಾನು ಗೋಕರ್ಣದ ಮಹಾಬಲೇಶ್ವರನ ದರ್ಶನಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಅವರು ಹೊರಟು ಬರ್ತಾರೆ. ಎಲ್ಲರೂ ಅಂದ್ಕೊಂಡಿದ್ರು ಗೋಕರ್ಣಕ್ಕೆ ಹೋಗ್ತಾ ಇದ್ರೆ ಶಿವರಾತ್ರಿಗೆ ಅಂತ, ಆದ್ರೆ 5 ದಿನಗಳ ಪ್ರವಾಸವನ್ನು ಮುಗಿಸಿ ಮಹಾರಾಜರು ನೇರವಾಗಿ ಬಂದಂತದ್ದು ಎಲ್ಲಿ ಕೇಳಿದ್ರೆ ಬಸರೂರಿನ ಬಂದರಿಗೆ. ಅದನ್ನು ನಾವು ಬಸರೂರಿನ ವಿಜಯೋತ್ಸವ ಅಂತ ಇವತ್ತಿಗೂ ಕುಜಾ ಕೂಡ ಆಚರಣೆ ಮಾಡ್ತೀವಿ. ಇದು 1665 ಫೆಬ್ರವರಿ 13ನೇ ತಾರೀಕಿಗೆ ನಡೆದಂತ ಘಟನೆ. ಹಿನ್ನೆಲೆಯನ್ನು ಕೇಳಿದ್ರೆ ಬಸರೂರಿನ ಒಂದು ಮಂಗಳೂರಿಗಿಂತ ಕೂಡ ಹೆಚ್ಚು ಆದಾಯ ಇದ್ದಂತ ಒಂದು ಶ್ರೀಮಂತವಾದಂತಹ ರೇವುಪಟ್ಟಣ ಬಂದರು, ಅದು ಪೋರ್ಚುಗೀಸರ ಕೈವಶ ಆಗಿತ್ತು. ಆ ಪೋರ್ಚುಗೀಸರು ಎಷ್ಟು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಆಗ ಅಲ್ಲಿ ಅರಸನಾಗಿದ್ದಂತ ಸೋಮಶೇಖರ ನಾಯಕನಿಗೆ ಯಾವುದೇ ರೀತಿಯಾದಂತ ಗೌರವವನ್ನು ಕೊಡಲಿಲ್ಲ. ಆತನ ಎಲ್ಲ ಆರ್ಥಿಕವಾದಂತ ಮೂಲಗಳಿಗೆ ಕೂಡ ಹೊಡೆತವನ್ನು ಕೊಡ್ತಾರೆ. ರಾಜ್ಯದ ಪೂರ್ತಿ ಸಂಪತ್ತನ್ನ ಪೋರ್ಚುಗೀಸರು ಲೂಟಿ ಮಾಡ್ತಾ ಇರಬೇಕಿದ್ರೆ ಸೋಮಶೇಖರ ನಾಯಕ ಮೊದಲು ಪತ್ರ ಬರೆದಿರುವಂತದ್ದು ವೆಂಗುರ್ಲಾದಲ್ಲಿದ್ದಂತ ಡಚ್ಚರಿಗೆ. ಆದ್ರೆ ವೆಂಗುರ್ಲಾದಲ್ಲಿದ್ದಂತ ಡಚ್ಚರು ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಕೊನೆಗೆ ಮರಾಠ ದೊರೆಯಾಗಿ ಆ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ಮಹಾರಾಜರು ಒಪ್ಪಿಕೊಂಡ್ರು. ಸೋನಾಜಿ ಅಬಾದೇವನ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ನೌಕಾಸೇನೆಯನ್ನು ಮಹಾರಾಜರು ಕಟ್ಟಿ ಆಗಿತ್ತು. ಪರೀಕ್ಷೆ ಮಾಡಿಬಿಡೋಣ, ನಮ್ಮ ಸೈನಿಕರ ಒಂದು ಕ್ಷಮತೆ ಹೇಗಿದೆ ನೋಡೋಣ ಅಂತ ಹೇಳಿ ಬಸರೂರಿಗೆ ಹೊರಟು ಬಂದರು. ಬೆಳಗ್ಗೆ 4:30 ಗಂಟೆಗೆ ಬಸರೂರಿನ ಬಂದರಿನ ಮೇಲೆ ಗುಂಡುಗಳ ದಾಳಿ ಆರಂಭ ಆಯಿತು. ತೋಪುಗಳ ಮೂಲಕ ಫೈರಿಂಗ್ ಆಗುತ್ತೆ. ಆವತ್ತು ಆ ಬಂದರನ್ನು ಕಾಪಾಡೋದಕ್ಕೋಸ್ಕರ 6,000 ಪೋರ್ಚುಗೀಸರ ಸೇನೆ ಇತ್ತು ಅಂತ ಹೇಳ್ತಾರೆ. ಆದರೆ 2:30-3 ಗಂಟೆಯ ಒಳಗಡೆ ಮರಾಠರು ಆ ಇಡೀ ಬಂದರನ್ನು ತಮ್ಮ ಕೈವಶ ಮಾಡಿಕೊಂಡು ಅಲ್ಲಿ ಒಬ್ಬರು ಉಮಾಜಿ ಪಂಡಿತ್ ಅನ್ನುವಂಥ ತಮ್ಮ ಒಬ್ಬರನ್ನು ನೇಮಿಸಿ
ವರ್ಷಕ್ಕೆ 3 ಲಕ್ಷ ಹೂನ್ ನಮಗೆ ಪಾವತಿ ಮಾಡಬೇಕು ಅಂತ ಸೋಮಶೇಖರ ನಾಯಕನ ಜೊತೆ ಒಪ್ಪಂದವನ್ನ ಮಾಡಿ ಪಸರೂರನ್ನ ಪೋರ್ಚುಗೀಸರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ಕೆಳದಿಯವರ ಕೈಗೆ ಕೊಟ್ಟು ಹೋಗ್ತಾರೆ ಇದು ಬಹುಶಃ ನಮ್ಮ ಕರಾವಳಿಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಬಹಳ ಪ್ರಮುಖವಾದ ಒಂದು ಅಂಶ ಅಂತ ನಾನು ಭಾವಿಸುತ್ತೇನೆ ಆನಂತರ ಅನೇಕ ಘಟನೆಗಳು ನಡೆಯುತ್ತವೆ ನಾವು ಮುಂದೆ ಪೋರ್ಚುಗೀಸರ ಪ್ರಭಾವ ಕಡಿಮೆ ಪೋರ್ಚುಗೀಸರ ದಬ್ಬಾಳಿಕೆ ಎಷ್ಟಿತ್ತು ಅನ್ನೋದನ್ನ ನಾವು ನೋಡಬೇಕಿದ್ರೆ ಗೋವಾ ಇನ್ಕ್ವಿಸಿಷನ್ ಅನ್ನುವಂತ ಪುಸ್ತಕ ಇದೆ ಬಹುಶಃ ಅದರ ಪುಟಗಳನ್ನು ತೆರಿತಾ ಹೋದ್ರೆ ಅದರಲ್ಲಿ ಹಿಂದೂಗಳ ರಕ್ತವೇ ತೊಟ್ಟಿಕ್ಕತ್ತು ಕಾರಣ ಏನು ಕೇಳಿದ್ರೆ ಎಷ್ಟು ಭಯಾನಕವಾಗಿ ಗೋವಾದಿಂದ ಅನೇಕ ಜನ ನಮ್ಮ ಕರಾವಳಿ ಭಾಗಕ್ಕೆ ವಲಸೆ ಬಂದ್ರು ಇವತ್ತು ಗೌಡ ಸಾರಸ್ವತ ಬ್ರಾಹ್ಮಣರು ಇರಬಹುದು ರಜಪೂತ ಸಾರಸ್ವತ ರಾಜಪುರಿ ಸಾರಸ್ವತ ಬ್ರಾಹ್ಮಣರು ಇರಬಹುದು ಕುಡುಬಿ ಜನಾಂಗದವರು ಇರಬಹುದು ಗೋವಾದಿಂದ ಬಹಳ ದೊಡ್ಡ ಪ್ರಮಾಣದ ವಲಸೆ ನಮ್ಮ ಕರ್ನಾಟಕದ ಕರಾವಳಿ ಭಾಗಕ್ಕೆ ಆಗೋದಕ್ಕೆ ಕಾರಣ ಪೋರ್ಚುಗೀಸರು ನಡೆಸಿದಂತ ಹಿಂಸಾತ್ಮಕವಾದಂತ ಮತಾಂತರದ ಕೃತ್ಯಗಳು ಮಹಿಳೆಯರ ಸ್ತನಗಳನ್ನು ಕತ್ತರಿಸುವುದಕ್ಕೆ ಇಕ್ಕಳಗಳನ್ನು ಬಳಸ್ತಾ ಇದ್ರಂತೆ ಅದನ್ನ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದಾರಲ್ಲೇ ಮಹಿಳೆಯರ ಕಣ್ಣ ಮುಂದೆ ಒಂದು ಕುಟುಂಬವನ್ನ ಅಲ್ಲಿ ನಿಲ್ಲಿಸಿ ಅವರ ಮಕ್ಕಳನ್ನ ಜೀವಂತವಾಗಿ ಒಂದು ಬೈಹುಲ್ಲಿನ ಬೆಂಕಿಯಲ್ಲಿ ಹೇಗೆ ಗಾಣಕ್ಕೆ ಕಟ್ಟಿ ತಿರುಗಿಸ್ತಾ ಇದ್ರು ಅದೆಲ್ಲವನ್ನ ಅವರು ಇವತ್ತು ಆ ಗೋವಾ ಇನ್ಕ್ವಿಸಿಷನ್ ಅಲ್ಲಿ ನಾವು ನೋಡಬಹುದು ಕನ್ವರ್ಷನ್ ಮಾಡುವಂತ ಒಂದೊಂದು ಫ್ಯಾಕ್ಟರಿಗಳನ್ನ ತೆರೆದಿದ್ರು ಆ ಸಂದರ್ಭದಲ್ಲಿ ಗೋವಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪ್ರವಾಸವನ್ನು ಮಾಡ್ತಾರೆ ದಂಡಯಾತ್ರೆಯನ್ನು ಮಾಡ್ತಾರೆ ಅಲ್ಲಿರುವಂತ ಎರಡು ಬಾರದೇಶಿ ಮತ್ತು ತ್ರಿಶೂಲಿ ಅನ್ನುವಂತ ಎರಡು ಅವರ ಪ್ರಮುಖ ಭದ್ರಕೋಟೆಗಳನ್ನು ಕೈಗೆ ವಶಪಡಿಸಿಕೊಳ್ಳುತ್ತಾರೆ ಈ ಬಲಾತ್ಕಾರದ ಮತಾಂತರವನ್ನು ನಿಲ್ಲಿಸಬೇಕು ಅಂತ ರಾಜಾಜ್ಞೆಯನ್ನು ಹೊರಡಿಸ್ತಾರೆ ಕೇಳಲಿಲ್ಲ ಮತಾಂತರ ಮುಂದುವರಿಯಿತು ಇದು ಐತಿಹಾಸಿಕವಾದಂತಹ ಎವಿಡೆನ್ಸ್ ದಾಖಲೆ ಇರುವಂಥದ್ದು 5 ಜನ ಪಾದ್ರಿಗಳು ಯಾರು ಈ ಮತಾಂತರದ ಕೃತ್ಯವನ್ನು ಮಾಡ್ತಾ ಇದ್ರು ಅವರನ್ನ ಕರೆಸ್ತಾರೆ ಅವರಷ್ಟು ಜನರ ಶಿರಚ್ಛೇದಕ್ಕೆ ಆರ್ಡರ್ ಅನ್ನು ಮಾಡ್ತಾರೆ ಈ ರೀತಿಯಾಗಿ ಗೋವಾದಲ್ಲಿ ನಡೀತಾ ಇದ್ದಂತಹ ಹಿಂಸಾತ್ಮಕ ಮತಾಂತರವನ್ನು ಮಹಾರಾಜರು ತಡೀತಾರೆ ಅಲ್ಲಿ ಇವತ್ತು ಸಪ್ತಕೋಟೀಶ್ವರ ದೇವಸ್ಥಾನ ಇದೆ ಹೋಗಿ ಹೊರಗಡೆಯಿಂದ ನೋಡಿದ್ರೆ ಚರ್ಚ್ ತರ ಕಾಣುತ್ತೆ ಒಳಗಡೆ ಹೋದ್ರೆ ಶಿವನ ಲಿಂಗ ಇದೆ ಅದು ದೇವಸ್ಥಾನವನ್ನ ನಾಶ ಮಾಡಿದಂತಹ ಚರ್ಚ್ ಅದರ ಒಳಗಡೆ ಲಿಂಗದ ಸ್ಥಾಪನೆಯನ್ನು ಮಾಡ್ತಾರೆ ಶಿವಲಿಂಗವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಹಾರಾಜರು ಮಾಡಿದ್ರು ಬಹುಶಃ ಈ ರೀತಿಯಾದಂತ ಒಂದು ಸಾಂಸ್ಕೃತಿಕವಾದಂತಹ ಸ್ವಾತಂತ್ರ್ಯದ ಕಹಳೆಯನ್ನ ಈ ಕರಾವಳಿ ಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಅವರು ಮೊಳಗಿಸಿದ್ರು ಮುಂದೆ ನಮ್ಮ ಹೋರಾಟ ನಡೆದಿರುವಂತದ್ದು ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನ ಕೆಳಕ್ಕಿಳಿಸ್ತಾರೆ 1799 ಅವ ಅಧಿಕಾರ ಕಳೆದುಕೊಳ್ತಾ ಇದ್ದ ಹಾಗೆ ನಮ್ಮ ಕರಾವಳಿಯ ಮೈಸೂರಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರದೇಶಗಳಿತ್ತು ಆ ಎಲ್ಲ ಪ್ರದೇಶಗಳು ಕೂಡ ಬ್ರಿಟಿಷರ ವಶಕ್ಕೆ ನೇರ ಆಳ್ವಿಕೆಗೆ ಒಳಪಟ್ಟು ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟ ಬಳಿಕ ಅನೇಕ ರೀತಿಯಾದಂತಹ ಚಟುವಟಿಕೆಗಳು ನಮ್ಮಲ್ಲಿ ನಡೆದಿವೆ ಒಂದನೇ ಚಟುವಟಿಕೆ ಯಾವುದು ಕೇಳಿದ್ರೆ ಟಿಪ್ಪು ಸುಲ್ತಾನನ ಒಬ್ಬ ಮಗ ಇದೆ ಅವನ ಹೆಸರು ಫತೇ ಹೈದರ್ ಅಂತ ಆ ಫತೇ ಹೈದರ್ನನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಒಬ್ಬ ಪತ್ತುಮುಡಿ ಸುಬ್ರಾಯ ಅಂತ ಅವನ ಹೆಸರು ಇನ್ನೊಬ್ಬ ಬೇಕಲ ತಿಮ್ಮನಾಯಕ ಅಂತ ಇಬ್ಬರು ಸೇರಿಕೊಂಡು ಸೇನಾಧಿಪತಿಗಳು ಒಂದು ಅದ್ಭುತವಾದಂತಹ ಹೋರಾಟವನ್ನು ಮಾಡ್ತಾರೆ ಬ್ರಿಟಿಷರಿಂದ ಮತ್ತೆ ಮೈಸೂರನ್ನ ಕಸಿದುಕೊಳ್ಬೇಕು ಕನಿಷ್ಠ ಕರಾವಳಿಯ ಪ್ರದೇಶಗಳನ್ನಾದರೂ ಕೂಡ ಕಸಿದುಕೊಂಡು ನಾವು ಬೈಲಂಗಡಿಯಲ್ಲಿ ಫತೇ ಹೈದರನಿಗೆ ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಅವ್ರು ಮಾಡ್ತಾರೆ ಈ ಹೋರಾಟ ಜಮಾಲಗಡ ಅಂತ ಯಾವುದನ್ನು ಕರಿತೀವಿ ನಾವು ಅದನ್ನು ನರಸಿಂಹಗಡ ಅಂತ ಕರಿತೀವಿ ಆ ಜಮಾಲಗಡದ ಕೋಟೆಯನ್ನು ನೀವು ಇವತ್ತು ನೋಡಬಹುದು ಬೆಳತಂಗಡಿಯಲ್ಲಿದೆ ಆ ಕೋಟೆ ಅಭೇದ್ಯವಾದಂಥ ಕೋಟೆ 400 ಸೈನಿಕರು ಸೇರಿ ಆವತ್ತು ಥಾಮಸ್ ಮನ್ರೋ ನಮ್ಮ ಮೊದಲ ಡಿ ಸಿ ಆದವನು ಮೊದಲು ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಥಾಮಸ್ ಮನ್ರೋ ನೇಮಕ ಆಗ್ತಾನೆ ಅವನ ವಿರುದ್ಧ ಒಂದು ಹೋರಾಟ ನಡೆಯುತ್ತೆ ಅದ್ಭುತವಾದಂಥ ಹೋರಾಟ ಆ ಹೋರಾಟದಲ್ಲಿ 100 ಬ್ರಿಟಿಷರ ಹತ್ಯೆ ಆಗತ್ತೆ ಕೊನೆಗೆ ಅವರು ಆ ಕೋಟೆಯನ್ನು ವಶಪಡಿಸಿಕೊಂಡ್ರು ಫತೇ ಹೈದರ್ನನ್ನು ಅವರು ಮಟ್ಟ ಹಾಕ್ತಾರೆ ಅವನನ್ನ ಗಡಿಪಾರು ಮಾಡ್ತಾರೆ ಈ ಒಂದು ಫತೇ ಹೈದರ್ನನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ಹೋರಾಟ ನಡೆಯಿತು ಆನಂತರ ಬಂಟ್ವಾಳದಲ್ಲಿ 1800 ರೈತರು ಸೇರಿಕೊಂಡು ಒಂದು ಕ್ರಾಂತಿ ಮಾಡಿದರು ಈ ಬ್ರಿಟಿಷರು ಇರ್ಬೋದು ಪೋರ್ಚುಗೀಸರು ಇರ್ಬೋದು ಇವರ ವಿರುದ್ಧ ಒಂದು ಇಡೀ ಸಮಾಜವೇ ಎದ್ದು ನಿಂತು ಹೋರಾಟವನ್ನು ಮಾಡಲಿಲ್ಲ ಯಾರ ಬುಡಕ್ಕೆ ಅಪಾಯ ಬಂತು ಅವರವರು ಹೋರಾಟ ಮಾಡಿದ್ದಾರೆ ಮೊದಲು ರಾಜರ ಬುಡಕ್ಕೆ ಬಂತು ರಾಜರು ಮಾಡಿದರು ಆನಂತರ ತೆರಿಗೆಗಳು ಅತಿಯಾದಾಗ ಇಂಥದ್ದೇ ಬೆಳೆಗಳನ್ನು ಬೆಳಿಬೇಕು ನಮಗೆ ಈ ರೀತಿ ತೆರಿಗೆಯನ್ನು ಪಾವತಿಸಬೇಕು ಅಂತ ಹೇಳಿದಾಗ ರೈತರು ದಂಗೆ ಎದ್ರು ಯಾವಾಗ ಬ್ರಿಟಿಷರು ಮೈಸೂರನ್ನ ಕೈವಶ ಮಾಡಿಕೊಂಡ್ರು ಆನಂತರ 1834 ಕೊಡಗಿನ ರಾಜಕುಮಾರ ರಾಜ ಆಗಿದ್ದಂತ ಚಿಕ್ಕವೀರ ರಾಜೇಂದ್ರನನ್ನ ಪದಚ್ಯುತಗೊಳಿಸ್ತಾರೆ ಆತನನ್ನ 4 ನಾಡಿನ ಅರಮನೆಯಲ್ಲಿ ಬಂಧನ ಮಾಡ್ತಾರೆ ಆತನನ್ನ ಬಂಧನ ಮಾಡಿದ ಬಳಿಕ ಇಡೀ ಕೊಡಗಿನ ಆ ಏನ ಭಾಗ ಇದೆ ಅದು ಪೂರ್ತಿಯಾಗಿ ಬ್ರಿಟಿಷರ ಕೈವಶ ಆಗ್ಬಿಡ್ತು
ಬ್ರಿಟಿಷರು ಮೊದಲು ಕೂಡ ಅಲ್ಲಿ ಬೇಟೆಗಾಗಿ ವಿಹಾರಕ್ಕಾಗಿ ಹೋಗ್ತಾ ಇದ್ರು ಅವರು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಅದನ್ನ ಕರೀತಾ ಇದ್ರು ಅವರಿಗೆ ಬಹಳ ಸೂಕ್ತವಾದ ವಾತಾವರಣ ಅಲ್ಲಿತ್ತು ಹಾಗಾಗಿ ಕೊಡಗಿನ ಬಗ್ಗೆ ಒಂದು ಮಹತ್ವಾಕಾಂಕ್ಷೆ ಬ್ರಿಟಿಷರಿಗೆ ಇತ್ತು ಅದನ್ನ ಇಳಿಸಿದ ಬಳಿಕ ಅವರು ಏನು ಮಾಡಿದ್ರು ಕೆಳಕೊಡಗು ಅಂತ ನಾವು ಯಾವುದನ್ನ ಇವತ್ತು ಕರೀತೀವಿ ಅದು ಸುಳ್ಳೆ ಇರಬಹುದು ಪಂಜ ಇರಬಹುದು ಬೆಳ್ಳಾರೆ ಇರಬಹುದು ಸಂಪಾಜೆ ಇರಬಹುದು ಈ ಇಡೀ ಭಾಗವನ್ನ ಕತ್ತರಿಸಿ ಅದನ್ನ ಮದ್ರಾಸಿಗೆ ಸೇರಿಸಿಬಿಟ್ರು ಮೇಲ್ಭಾಗವನ್ನ ಮೈಸೂರಿಗೆ ಇಟ್ರು ಕೆಳಭಾಗವನ್ನ ಮದ್ರಾಸಿಗೆ ಸೇರಿಸಿಕೊಂಡ್ರು ಒಟ್ಟಿನಲ್ಲಿ ಕೊಡಗು ಅನ್ನುವಂತ ರಾಜ್ಯವೇ ಮ್ಯಾಪ್ ನಲ್ಲಿ ನಾಶ ಆಗಿಬಿಡುತ್ತೆ ಇದರ ವಿರುದ್ಧವಾಗಿ ಒಂದು ರೈತರಿಂದ ಒಂದು ಹೋರಾಟ ಆರಂಭ ಆಯಿತು ಹೋರಾಟ ಆರಂಭ ಆಗೋದಕ್ಕೆ ಕಾರಣ ಈ ಹಿಂದೆ ಅರಸ ಇದ್ದಂತ ಕಾಲದಲ್ಲಿ ಅವರು ಅಕ್ಕಿಯ ರೂಪದಲ್ಲೋ ತೆಂಗಿನಕಾಯಿಯ ರೂಪದಲ್ಲೋ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರು ಗೇಣಿಗಳನ್ನು ಕೊಡ್ತಾ ಇದ್ರು ಬ್ರಿಟಿಷರು ಏನು ಹೇಳ್ತಾರೆ ನೀವು ದುಡ್ಡಿನ ಮೂಲಕವೇ ಇನ್ನು ಮುಂದೆ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ನಾವು ಮಾರಬೇಕು ಬ್ರಿಟಿಷರಿಗೆ ಅವ್ರು ಕೊಟ್ಟ ದುಡ್ಡನ್ನು ತಗೋಬೇಕು ಆನಂತರ ಮತ್ತೆ ಅವರಿಗೆ ತೆರಿಗೆಯನ್ನು ಪಾವತಿ ಮಾಡಬೇಕು ಹೀಗಾಗಿ ಇದೊಂದು ಬಹಳ ದೊಡ್ಡ ಆರ್ಥಿಕ ಶೋಷಣೆ ಅಂತ ರೈತರಿಗೆ ಅನ್ನಿಸ್ತು ಅದರ ವಿರುದ್ಧ ಒಂದು ಹೋರಾಟ ತಯಾರುಗೊಳ್ಳುತ್ತೆ ರೂಪುಗೊಳ್ಳುತ್ತೆ ಆ ಹೋರಾಟ ಯಾವ ರೀತಿ ನಡೆಯಿತು ಅನ್ನೋದ್ರ ಬಗ್ಗೆ ಬಹುಶಃ ಮುಂದಿನ ಒಂದು 10-20 ನಿಮಿಷದಲ್ಲಿ ನಿಮಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೇನೆ 1834ರಲ್ಲಿ ಕರ್ನಲ್ ಫ್ರೆಜರ್ ಚಿಕ್ಕವೀರ ರಾಜೇಂದ್ರನನ್ನ ಬಂಧಿಸಿ ಆತನನ್ನ ಮೊದಲು ವೆಲ್ಲೂರಿಗೆ ಕಳಿಸ್ತಾನೆ ವೆಲ್ಲೂರಿನಲ್ಲಿ ಇಟ್ಟಾಗ ಕೂಡ ಅವನಿಗೆ ಕಾಡಿತ್ತು ಕೊಡಗಿನ ಜನ ಬಹಳ ಸುಲಭ ಇಲ್ಲ ಅವನು ರಾಜ ಅಂತ ನಮ್ಮಲ್ಲಿ ರಾಜ ಪ್ರತ್ಯಕ್ಷ ದೇವತ ರಾಜ ಎಲ್ಲಿದ್ದಾನೆ ರಾಜನನ್ನ ಮತ್ತೆ ತರಬೇಕು ಅಧಿಕಾರಕ್ಕೆ ಅನ್ನುವಂತ ಒಂದು ಅದಮ್ಯವಾದಂತ ನಮ್ಮಲ್ಲೊಂದು ಏನು ಹಳೆ ಕಾಲದಿಂದ ಕೂಡ ಒಂದು ಹಠ ಇತ್ತು ಆ ಕಾರಣದಿಂದ ರಾಜನನ್ನ ಇಲ್ಲಿಂದ ಉತ್ತರ ಭಾರತಕ್ಕೆ ತಗೊಂಡೋಗಿ ವಾರಣಾಸಿಯಲ್ಲಿ ಇಡ್ತಾರೆ ವಾರಣಾಸಿಯಲ್ಲೂ ಕೂಡ ಇಲ್ಲಿ ಸುರಕ್ಷತೆ ಇಲ್ಲ ಅಂತ ಅನಿಸಿ ಬ್ರಿಟಿಷರು ಅವನನ್ನ ಆನಂತರ ಇಂಗ್ಲೆಂಡಿಗೋ ಲಂಡನಿಗೋ ಬೇರೆ ಕಡೆ ಕಳಿಸ್ತಾರ ಆದ್ರೆ ಈ ಚಿಕ್ಕವೀರ ರಾಜೇಂದ್ರನ ವಂಶದ ಒಬ್ಬ ವ್ಯಕ್ತಿ ಸ್ವಾಮಿ ಅಪರಂಪಾರ ಅನ್ನುವಂತ ಹೆಸರಿನಲ್ಲಿ ತಿರುಗ್ತಾ ಇರ್ತಾರೆ ಜಂಗಮರ ವೇಷದಲ್ಲಿ ಊರಿಡೀ ಸಂಚಾರ ಮಾಡ್ತಾ ಹೇಳ್ತಾನೆ ಕೊಡಗಿನ ಹಾಲೇರಿ ರಾಜವಂಶವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಈ ಪರಕೀಯರ ವಶದಲ್ಲಿರುವಂತ ನಮ್ಮ ನಾಡನ್ನು ನಾವು ಮುಕ್ತಗೊಳಿಸಬೇಕು ಅನ್ನುವಂತ ರೀತಿಯಲ್ಲಿ ಜನಜಾಗೃತಿಯನ್ನ ಮಾಡ್ತಾ ಇರ್ತಾನೆ ಆ ಅಪರಂಪಾರನ ನೇತೃತ್ವದಲ್ಲಿ ಅವನು ನಮ್ಮ ಕರಾವಳಿ ಭಾಗಕ್ಕೂ ಬರ್ತಾನೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೀವೆಲ್ಲ ನೋಡಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಆಡಳಿತ ನೋಡಿಕೊಳ್ಳುವಂತ ಒಂದು ಮನೆತನ ಇದೆ ಕೂಜುಗೋಡು ಮನೆತನ ಅಂತ ಕೂಜುಗೋಡು ಕಟ್ಟೆ ಮನೆ ಮನೆತನ ಅಂದ್ರೆ ಬಹಳ ಪ್ರತಿಷ್ಠಿತವಾದಂತ ಅರೆಭಾಷೆಯ ಗೌಡ ಒಕ್ಕಲಿಗರ ಮನೆತನ ಅದು ಆ ಮನೆತನದ ಹಿರಿಯರನ್ನ ಭೇಟಿಯಾಗ್ತಾನೆ ಅಲ್ಲಿ ಮಲ್ಲಯ್ಯಗೌಡ ಮತ್ತು ಅಪ್ಪಯ್ಯಗೌಡ ಅನ್ನುವಂತ ಇಬ್ರು ಹಿರಿಯರು ಇರ್ತಾರೆ ಅವರನ್ನು ಭೇಟಿಯಾಗಿ ಅವರಿಬ್ರು ಕೂಡ ಹಾಲೇರಿ ರಾಜವಂಶಕ್ಕೆ ನಿಷ್ಠರಾಗಿದ್ದವರು ಬ್ರಿಟಿಷರನ್ನು ಅವ್ರು ಸಹಿಸಿಕೊಳ್ತಾ ಇರಲಿಲ್ಲ ಅವರನ್ನ ಅಪರಂಪರ ಭೇಟಿಯಾಗ್ತಾನೆ ನಾವು ಒಂದು ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವನು ಆ ಪ್ರಯತ್ನವನ್ನು ಮಾಡ್ತಾನೆ ಸೋಮವಾರ ಪೇಟೆಯಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವನಿಗೆ ಬೆಂಬಲ ಸಿಗುತ್ತೆ ಅವನಿಗೆ ಪೂಜೆ ಮಾಡ್ತಾರೆ ಪಾದ ಪೂಜೆ ಮಾಡ್ತಾರೆ ಗೌರವ ಸಲ್ಲಿಸ್ತಾರೆ ಆದ್ರೆ ಹೇಳ್ತಾರೆ ನಮಗೆ ನಿಮ್ಮ ಜೊತೆ ಹೋರಾಟಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಜನರ ಎಲ್ಲೋ ಒಂದು ಕಡೆಯಲ್ಲಿ ಬ್ರಿಟಿಷರು ಆ ಕಾಲದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಲ್ಲ ಕಡೆಯಲ್ಲಿ ಕೂಡ ಆ ಕಡೆಯಲ್ಲಿ ಬಕ್ಸರ್ ಯುದ್ಧ ಗೆದ್ರು ಈ ಕಡೆ ಪ್ಲಾಸಿ ಗೆದ್ರು ಎಲ್ಲ ಕಡೆಯಲ್ಲಿ ಗೆಲುವು ಟಿಪ್ಪು ಸುಲ್ತಾನನಂತ ಅರಸನನ್ನೇ ಮಟ್ಟ ಹಾಕಿದಂತ ಬ್ರಿಟಿಷರನ್ನ ನಾವೆಲ್ಲ ಊರ್ನವ್ರು ಸೇರ್ಕೊಂಡು ಎದುರಿಸೋದು ಸಾಧ್ಯ ಇದೆಯಾ ಅಂತ ಹೇಳಿ ನಾವು ಮಾನಸಿಕವಾಗಿ ಅಂಗವಿಕಲರಾಗಿ ಆಗಿತ್ತು ಹಾಗಾಗಿ ಯಾರು ಕೂಡ ಹೋರಾಟಕ್ಕೆ ಮುಂದೆ ಬರಲಿಲ್ಲ ಕೊನೆಗೆ ಆ ಅಪರಂಪಾರ ಆ ಕುಡಲಿಪೇಟೆಯಲ್ಲಿ ಒಬ್ಬ ಕಲ್ಯಾಣ ಸ್ವಾಮಿ ಅನ್ನುವಂತ ಆತ ಅಲ್ಲಿ ಸೇನಾಧಿಪತಿ ಆಗಿದ್ದವನು ಅವನನ್ನ ಭೇಟಿಯಾಗ್ತಾನೆ ಕಲ್ಯಾಣ ಸ್ವಾಮಿ ಮತ್ತು ಅಪರಂಪಾರ ಜೊತೆಗೆ ಸೇರಿ ಇಬ್ರು ಕೂಡ ಓಡಾಟವನ್ನು ಮಾಡ್ತಾರೆ ಮೈಸೂರಿನಲ್ಲಿ ಅವರನ್ನ ಬಂಧನ ಮಾಡ್ತಾರೆ ಯಾರನ್ನ ಅಪರಂಪಾರನನ್ನ ಆತ ಕೊನೆಗೆ ಯಾವುದೋ ಜೈಲಿನಲ್ಲಿ ಅವನ ಅಂತ್ಯ ಆಯಿತು ಕಲ್ಯಾಣ ಸ್ವಾಮಿ ಸುಮ್ಮನಿರೋದಿಲ್ಲ ಅಪರಂಪಾರ ಇಲ್ಲದೇ ಇದ್ರು ಕೂಡ ನಮ್ಮ ಈ ರಾಜವಂಶದ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾನಂತ ಹೇಳಿ ಪುಟ್ಟಬಸವ ಅನ್ನುವಂತ ಒಬ್ಬನನ್ನ ಅದಕ್ಕೆ ನೇಮಕ ಮಾಡ್ತಾರೆ ಇದನ್ನ ನಿರಂಜನರು ಸ್ವಾಮಿ ಅಪರಂಪಾರ ಅನ್ನುವಂತ ಕೃತಿಯಲ್ಲಿ ಬರೆದಿದ್ದಾರೆ ಪ್ರಭಾಕರ್ ಶಿಶಿಲ್ ಅವರು ಮೂಡಣದ ಕೆಂಪು ಕಿರಣ ಅಂತ ಇದನ್ನ ಬರೆದಿದ್ದಾರೆ ಅಮರಸುಳ್ಯದ ಕ್ರಾಂತಿ ಅಂತ ಹೇಳಿ ಒಂದು ನಾಟಕ ಕೂಡ ಒಂದು ರಂಗ ಪ್ರದರ್ಶನ ಕೂಡ ಇದರಲ್ಲಿ ಇದರ ಬಗ್ಗೆ ಮೂಡಿ ಬಂದಿದೆ ಒಂದು ಅದ್ಭುತವಾದಂತ ಕಥೆ ಇದು ಆ ಪುಟ್ಟಬಸವನನ್ನ ಈಗಿನ ಹಾಗೆ ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ಇಲ್ಲ ಫೇಸ್ಬುಕ್ ಅಕೌಂಟ್ ಇಲ್ಲ ಯಾರ ಮುಖ ಹೇಗಿದೆ ಯಾರಿಗೂ ಗೊತ್ತಿಲ್ಲ ಆ ಕಾಲದಲ್ಲಿ ಯಾರೋ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ ಇವರೇ ಅಂತ ತೋರಿಸಿದ್ರೆ ಊರಿನ ಜನ ನಂಬಿ ಬಿಡ್ತಾ ಇದ್ರು ಹಾಗಾಗಿ ಪುಟ್ಟಬಸವನನ್ನೇ ಕಲ್ಯಾಣ ಸ್ವಾಮಿ ಈತನೇ ರಾಜವಂಶದ ಅಧಿಕೃತ ವ್ಯಕ್ತಿ ಅಂತ ಹೇಳಿ ಅವನನ್ನು ತೋರಿಸಿ ಅನೇಕ ಕರಾವಳಿ ಭಾಗದ ರೈತರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಕರಾವಳಿ ಭಾಗದಲ್ಲಿ ಮೊದಲು ಹೊಗೆ ಸೊಪ್ಪು ಮತ್ತು ಉಪ್ಪಿನ ಮೇಲೆ ಕರವನ್ನ ಹೇರಿದ್ರಿಂದ ಇಡೀ ಊರಿನಲ್ಲಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಮಟ್ಟದ ಆಕ್ರೋಶ ಇತ್ತು ಆ ಆಕ್ರೋಶದ ಕಿಡಿಗೆ ಒಂದು ಗಾಳಿಯ ರೀತಿಯಲ್ಲಿ ಸಂಚರಿಸ್ತಾ ಈ ಒಂದು ಆ ಪುಟ್ಟಬಸವ ಮತ್ತು ಕಲ್ಯಾಣ ಸ್ವಾಮಿ ಸೇರಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಕ್ರಾಂತಿಯ ಜ್ವಾಲೆಯನ್ನು ಹಬ್ಬುತ್ತಾರೆ ಇದಕ್ಕೆ ನೇತೃತ್ವವನ್ನು ಕೊಟ್ಟವನ ಹೆಸರು ಕೆದಂಬಾಡಿ ರಾಮಯ್ಯಗೌಡ ಅಂತ ಕೆದಂಬಾಡಿ ರಾಮಯ್ಯಗೌಡರು ಒಂದು ರೈತರ ಸಂಘದ ನಾಯಕರಾಗಿದ್ದರು ರೈತರ ಒಂದು 4-5 ಊರುಗಳಲ್ಲಿ ಅವರ ಬಹಳ ದೊಡ್ಡ ಒಂದು ಹಿಡಿತ ಇತ್ತು
ಅವರು ಕರಾವಳಿ ಭಾಗದ ರೈತರನ್ನ ಒಗ್ಗೂಡಿಸಿ ತನ್ನ ಮಗ ಸಣ್ಣಯ್ಯ ಗೌಡರ ಮದುವೆ ಇದೆ ಅಂತ ಹೇಳಿ ಎಲ್ಲರನ್ನ ಕರೀತಾರೆ. ಕರೆದು ಏನೆಲ್ಲ ಬ್ರಿಟಿಷರು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ, ಕರಾವಳಿಯಲ್ಲಿ ನಾವು ಬ್ರಿಟಿಷರನ್ನ ಓಡಿಸಬೇಕಿದ್ರೆ ನಾವು ಒಗ್ಗಟ್ಟಾಗಬೇಕು, ನಾವು ಒಂದು ಸೇನೆಯನ್ನ ಕಟ್ಟಬೇಕು, ಇಲ್ಲಿಂದ ಒಂದು ದಂಡು ಹೊರಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಹೂಮಲಯ ಕಾಡಿನಲ್ಲಿ ಒಂದು ರಹಸ್ಯವಾದಂತ ಒಂದು ಶಸ್ತ್ರಾಸ್ತ್ರ ತರಬೇತಿ ಮಾಡುವಂತ ಒಂದು ಶಿಬಿರವನ್ನು ಮಾಡ್ತಾರೆ. ಆ ಹೂಮಲಯ ದಟ್ಟವಾದಂತ ಕಾಡಿನ ಕೆಳಗೆ ಕುರ್ತುಕುಡಿಯ ಮತ್ತು ಚರ್ತುಕುಡಿಯ ಅನ್ನುವಂತ ಇಬ್ಬರು ಮಲೆಕುಡಿಯರು, ಆ ಬಿಲ್ಗಾರಿಕೆ ಇರಬಹುದು, ಕತ್ತಿ ಯುದ್ಧ ಇರಬಹುದು, ಕೂಡಲಿಪೇಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾರೆ. ಅದರ ಮೂಲಕ ಕರಾವಳಿಯ ಭಾಗದಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿಗೆ ಒಂದು ಪೂರ್ವರಂಗ ಸಿದ್ಧವಾಗ್ತದೆ. ಅನಂತರ ಸಣ್ಣಯ್ಯ ಗೌಡರಿಗೆ ಮದುವೆ ಇದೆ ಅಂತ ಹೇಳಿ ಎಲ್ಲರನ್ನ ಒಗ್ಗೂಡಿಸ್ತಾರೆ. ಇವತ್ತಿಗೂ ಕೂಡ ಉಬರಡ್ಕ ಅನ್ನುವಂತ ಪ್ರದೇಶದಲ್ಲಿ ಒಂದು ಮದುವೆ ಗದ್ದೆ ಅಂತ ಇದೆ. ಇವತ್ತಿಗೂ ಅದನ್ನು ಮದುವೆ ಗದ್ದೆ ಅಂತಲೇ ಕರೆಯೋದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರೆ ಯಾರು, ಕೆದಂಬಾಡಿ ರಾಮಯ್ಯ ಗೌಡರ ಮಗನ ಮದುವೆ ಹೆಸರಲ್ಲಿ ಸೇರಿದ್ದಾರೆ. ಉದ್ದೇಶ ಏನು ಕೇಳಿದ್ರೆ ರಾಷ್ಟ್ರದ ಸ್ವಾತಂತ್ರ್ಯ, ಊರಿನ ಸ್ವಾತಂತ್ರ್ಯ, ಬ್ರಿಟಿಷರಿಂದ ನಾಡನ್ನ ಮುಕ್ತಗೊಳಿಸಬೇಕು ಅನ್ನೋದು. ಆವತ್ತು ಆ ಸಮಾರೋಪ ಆ ಸಮಾರಂಭದಲ್ಲಿ ಭಾಷಣ ಮಾಡುತ್ತಾ ಕೆದಂಬಾಡಿ ರಾಮಯ್ಯ ಗೌಡ ಅನ್ನುವ ಈ ಕರಾವಳಿ ಒಬ್ಬ ಸಾಮಾನ್ಯ ರೈತ ಹೇಳ್ತಾನೆ, ನಾವು ಹಾಲೇರಿ ರಾಜವಂಶದ ಒಂದು ನಾಯಿಯನ್ನಾದರೂ ಕೂಡ ಪಟ್ಟದಲ್ಲಿ ನೋಡೋದನ್ನು ಇಷ್ಟಪಡ್ತೇವೆ, ಬ್ರಿಟಿಷರನ್ನು ಮಾತ್ರ ನಾವು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನು ಅವತ್ತಾದ ಆ ವೇದಿಕೆಯ ಮೂಲಕ ಹೇಳ್ತಾನೆ. ಒಂದು ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತ ಆಯಿತು. ಬ್ರಿಟಿಷರ ವಿರುದ್ಧ ಇದ್ದಂಥ ಆ ಒಂದು ಆಕ್ರೋಶ ಏನಿದೆ, ಆ ಆಕ್ರೋಶವನ್ನು ಕೆದಂಬಯ್ಯ ರಾಮೇಗೌಡರು, ಕೆದಂಬಾಡಿ ರಾಮಯ್ಯ ಗೌಡರು ಸದ್ಬಳಕೆ ಮಾಡಿಕೊಳ್ತಾರೆ. ದಂಡು ಹೊರಟಿತು. ಮೊದಲು ಬೆಳ್ಳಾರಿಗೆ ಬರ್ತಾರೆ, ಕೈಯಲ್ಲಿ ಕೋವಿ ಖಡ್ಗಗಳು, ಒಂದಷ್ಟು ಜನರ ಕೈಯಲ್ಲಿ ಮಲೆಕುಡಿಯರ ಕೈಯಲ್ಲಿ ಬಿಲ್ಲುಬಾಣಗಳು, ಇನ್ನು ಏನೂ ಇಲ್ಲದವರ ಕೈಯಲ್ಲಿ ಆ ಹೆಡಿಮಂಡೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮಲ್ಲಿ ತೆಂಗಿನ ಸೋಗೆಯ ಒಂದು ಕೊನೆಯ ಭಾಗ ಏನಿದೆ ಅದನ್ನೇ ಒಂದು ರೂಪದಲ್ಲಿ ಆಯುಧದ ರೂಪದಲ್ಲಿ ಹಿಡಿದುಕೊಂಡು ಸಾವಿರಾರು ಜನರ ದಂಡು ಹೊರಡಿತು. ಬೆಳ್ಳಾರಿಗೆ ಬರ್ತಾರೆ, ಬೆಳ್ಳಾರೆಯ ಖಜಾನೆಯನ್ನು ಲೂಟಿ ಮಾಡ್ತಾರೆ, ಅಲ್ಲಿದ್ದ ಸರ್ಕಾರಿ ದಾಖಲೆಗಳನ್ನು ಸುಡ್ತಾರೆ, ಖಜಾನೆಯಲ್ಲಿದ್ದ ದುಡ್ಡನ್ನ ಜನರಿಗೆ ಹಂಚಿದ್ರು, ಅಲ್ಲಿಂದ ಮುಂದುವರೆದ್ರು. ಮುಂದೆ ಪುತ್ತೂರಿಗೆ ಬರ್ತಾರೆ, ಪುತ್ತೂರಿನಲ್ಲಿದ್ದಂತ ಬ್ರಿಟಿಷರ ಅಮಲ್ದಾರ್ ಅಥವಾ ತಹಶೀಲ್ದಾರ್ ಯಾರಿದ್ದಾನೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನನ್ನು ಅರೆಸ್ಟ್ ಮಾಡಿ ನೀನು ನಾಳೆಯಿಂದ ನೀನು ಬ್ರಿಟಿಷರ ಕೆಲಸವನ್ನು ಬಿಡಬೇಕು, ನಮ್ಮ ಏನು ಈ ದೇಶದ ಜನರ ಪರವಾಗಿ ಹಾಲೇರಿ ರಾಜವಂಶದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆತ ಕೇಳೋದಿಲ್ಲ, ಆತನನ್ನು ಕೂಡ ಬಂಧನದಲ್ಲಿ ಇಟ್ಟುಕೊಂಡು ಅಲ್ಲಿಂದ ಮುಂದೆ ಬರ್ತಾರೆ, ಬಂಟ್ವಾಳವನ್ನ ಮುಕ್ತಗೊಳಿಸಿದ್ರು. ಮುಂದೆ ಬರ್ತಾ ಬರ್ತಾ ಲೆವಿನ್ ಅನ್ನುವಂತ ಒಬ್ಬ ಆವತ್ತಿನ ಪೊಲೀಸ್ ಆಫೀಸರ್ ಎಸ್ ಪಿ ಅಂತ ಹೇಳ್ಬೋದು ಇವತ್ತೇನು, ಆತ ಮಂಗಳೂರಿನಲ್ಲಿದ್ದ. ಆತನಿಗೆ ಸುದ್ದಿ ಬರ್ತದೆ, ಬಹಳ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಜನ ದಂಗೆ ಎದ್ದಿದ್ದಾರೆ, ಬರ್ತಾ ಇದ್ದಾರೆ, ಒಂದೊಂದೇ ಊರುಗಳನ್ನು ಮುಕ್ತಗೊಳಿಸ್ತಾ ಇಡೀ ಆಡಳಿತ ಯಂತ್ರವನ್ನು ತಮ್ಮ ಕೈಗೆ ತಗೊಳ್ತಾ ಇದ್ದಾರೆ, ಒಂದು ಸರ್ಕಾರದ ರೀತಿಯಲ್ಲಿ ನಡೀತಾ ಇದೆ, ಮತ್ತು ಬ್ರಿಟಿಷರ ಪರವಾಗಿ ಒಬ್ಬನೇ ಒಬ್ಬ ಕರಾವಳಿಯ ವ್ಯಕ್ತಿ ಕೂಡ ನಮ್ಮ ಬೆಂಬಲಕ್ಕೆ ಸಿಗ್ತಾ ಇಲ್ಲ, ಏನಾದರೂ ಮಾಡಿ ಅಂತ ಹೇಳಿದಾಗ ಲೆವಿನ್ 200-300 ಜನರ ಜೊತೆ ಆತ ಬರ್ತಾನೆ. ಬರುವಾಗ ಬಂಟ್ವಾಳ ಸಮೀಪ ಬರಬೇಕಿದ್ರೆ ಆತ ಈ ಸಾವಿರಾರು ಸಂಖ್ಯೆಯಲ್ಲಿ ಧೂಳೆಬ್ಬಿಸಿಕೊಂಡು ಬರ್ತಾ ಇರುವಂತಹ ಕ್ರಾಂತಿಯ ಸೇನೆಯನ್ನು ನೋಡಿ ಬೆದರಿದ. ಆತ ವಾಪಸ್ ಓಡಿ ಹೋಗ್ತಾನೆ, ರಾತ್ರಿ ಹೊತ್ತಿನಲ್ಲಿ ವಾಪಸ್ ಓಡಿ ಹೋಗ್ತಾನೆ. ಆತನ ರಕ್ಷಣೆಗಾಗಿ ಒಂದು 10-15 ಜನರನ್ನು ಒಟ್ಟು ಮಾಡಿಕೊಂಡು ಅವರ ಕೈಗೆ ಬಂದೂಕುಗಳನ್ನು ಕೊಟ್ಟ. ಬೆಳಿಗ್ಗೆ ನೋಡಬೇಕಿದ್ರೆ ಅವರೂ ಇಲ್ಲ, ಅವರು ಓಡೋಗಿದ್ದಾರೆ. ಅವನು ಯೋಚನೆ ಮಾಡ್ತಾನೆ, ಇಲ್ಲಿ ಏನಾಗ್ತಾ ಇದೆ, ನಮ್ಮ ಪರವಾಗಿ ನಿನ್ನೆವರೆಗೆ ನಮ್ಮ ಪರವಾಗಿದ್ದಂತಹ ಜನ ಏಕಾಏಕಿಯಾಗಿ ನಮಗೆ ಈ ರೀತಿಯಾಗಿ ತಿರುಗಿ ಬೀಳಬೇಕಿದ್ರೆ ಕಾರಣ ಏನು ಅಂತ ಯೋಚನೆ ಮಾಡಿದ. ಒಂದು ಅದ್ಭುತವಾದಂತಹ ಜನ ಸಂಘಟನೆಯನ್ನು ಅವತ್ತು ಮಾಡಿದ್ರು. ಮುಂದೆ ಬರ್ತಾ ಇರಬೇಕಿದ್ರೆ ಕುಡೆಕಲ್ಲು ಪುಟ್ಟ ಮತ್ತು ಕುಂಚಡ್ಕ ತಿಮ್ಮ ಅಂತ ಇಬ್ಬರ ನೇತೃತ್ವ ಸಿಗುತ್ತೆ. ಆನಂತರ ಉಪ್ಪಿನಂಗಡಿಯಲ್ಲಿ ಮಂಜವೈದ್ಯ ಅಂತ ಒಬ್ರು ಸೇರ್ಕೊಳ್ತಾರೆ. ಮುಂದೆ ಬರಬೇಕಿದ್ರೆ ಆ ಕಾಸರಗೋಡಿನಿಂದ ಸುಬ್ರಾಯ ಅಂತ ಹೇಳಿ ಒಬ್ರು, ಅವರು ದೋಣಿಯ ಮೂಲಕ ಬಂದು ಬೋಳಾರದಲ್ಲಿ ಮಂಗಳೂರನ್ನ ತಲುಪ್ತಾರೆ. 4 ಮೂಲೆಯಿಂದ ಕೂಡ ಕ್ರಾಂತಿಯ ಸೇನೆಗಳು ಬಂದು ಮಂಗಳೂರನ್ನ ತಲುಪುವಂತ ಪ್ರಯತ್ನವನ್ನು ಮಾಡ್ತವೆ. ಮಂಗಳೂರಿನಲ್ಲಿದ್ದಂತ ಬ್ರಿಟಿಷರ ಅಷ್ಟು ಕಟ್ಟಡಗಳನ್ನು ಸುಟ್ಟಾಕ್ತಾರೆ, ದಾಖಲೆಗಳನ್ನು ಸುಟ್ಟಾಕ್ತಾರೆ. ಬ್ರಿಟಿಷರು ತಮ್ಮ ಆ ಜನರನ್ನ ಕಂಟೋನ್ಮೆಂಟ್ ನಲ್ಲಿ ಇಡಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯಿತು. ಮುಂದೆ ತಲಚೇರಿ ಮತ್ತು ಮುಂಬೈಯಿಂದ ಅವರ ಹೆಚ್ಚುವರಿ ಸೇನೆ ಬರೋವರೆಗೆ ಅವರು ಹೊರಗೆ ಬರದಂತ ಸ್ಥಿತಿ ನಿರ್ಮಾಣ ಆಯಿತು. ಮಂಗಳೂರನ್ನ ಕ್ರಾಂತಿಯ ಸೇನೆ ಸ್ವತಂತ್ರಗೊಳಿಸಿತು. 13 ದಿನಗಳ ಕಾಲ ತುಳುನಾಡು ಸ್ವತಂತ್ರಗೊಳ್ಳುತ್ತೆ. ಆವತ್ತು ಬಾವುಟಗುಡ್ಡೆಯ ಮೇಲಿದ್ದಂತ ಯೂನಿಯನ್ ಜಾಕ್ ಅನ್ನು ಕೆಳಗಿಳಿಸಿ ಅಲ್ಲಿ ಹಾಲೇರಿಯ ರಾಜಧ್ವಜವನ್ನು ಏರಿಸುವಂತ ಕೆಲಸವನ್ನ ಆವತ್ತಿನ ಕ್ರಾಂತಿಕಾರಿಗಳು ಮಾಡಿದರು. ಆದರೆ ಹೆಚ್ಚು ದಿನ ನಡೆಯಲಿಲ್ಲ, ಯಾಕಂದ್ರೆ ಇದು ಯಾವುದು ಕೂಡ ಒಂದು ತರಬೇತಿ ಪಡೆದಂತ ಫೋರ್ಸ್ ಅಲ್ಲ, ರೈತರ ಒಂದು ಹುಮ್ಮಸ್ಸು ಉತ್ಸಾಹ, ಜನರ ಹುಮ್ಮಸ್ಸು ಉತ್ಸಾಹದ ಜೊತೆ ಬಂದಿದ್ರು. ಯಾರನ್ನು ನಂದಾರಿನ ಬಂಗರಸನನ್ನ ರಾಜ ಅಂತ ಘೋಷಣೆ ಮಾಡಿ, ಲಕ್ಷ್ಮಪ್ಪ ಬಂಗರಸ ಅಂತ ಅವರ ಹೆಸರು, ಅವರನ್ನ ರಾಜ ಅಂತ ಘೋಷಣೆ ಮಾಡಿ ಇವರೆಲ್ಲ ಮನೆಗೆ ಹೋದ್ರು ಎದ್ಕೊಂಡು.
ಅಷ್ಟೊತ್ತಿಗೆ ಬ್ರಿಟಿಷರು ಎರಡು ಕಡೆಯಿಂದ ಮುಂಬೈಯಿಂದ ಬರ್ತಾರೆ, ಆ ಕಡೆಯಿಂದ ಈ ಕಡೆ ಕರ್ನಲ್ ಫ್ರೆಜರ್ ನೇತೃತ್ವದಲ್ಲಿ ಒಂದು ಸೇನೆ ಬಂತು. ಅವರು ಕುಂದಳ್ಳಿಯ ಸಮೀಪ ಒಂದು ದೊಡ್ಡ ಕ್ರಾಂತಿಕಾರಿಗಳ ತಂಡವನ್ನ ಅಲ್ಲೇ ಅವರು ಮಟ್ಟ ಹಾಕಿದ್ರು. ಈ ಕಡೆ ಮಂಗಳೂರಿಗೆ ಈ ಕಡೆಯಿಂದ ತಲಶೇರಿಯಿಂದ ಒಂದು ಬಹಳ ದೊಡ್ಡ ಸೇನೆ ಬಂತು. ಆ ಸೇನೆ ಬಂದು ಎಲ್ಲಾ ಕ್ರಾಂತಿಕಾರಿಗಳನ್ನ ಕೂಡ ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡಿದ್ರು. ಕೆಲವೊಂದಿಷ್ಟು ಜನ ಓಡಿ ಹೋದ್ರು. ವಿಶೇಷವಾಗಿ ಬಿಕರ್ಣಕಟ್ಟೆಯಲ್ಲಿ ಯಾರು ಉಪ್ಪಿನಂಗಡಿ ಮಂಜ ಮತ್ತು ಲಕ್ಷ್ಮಪ್ಪ ಬಂಗರಸ ಮತ್ತು ಕಲ್ಯಾಣಪ್ಪ ಮೂರು ಜನರನ್ನ ಇವತ್ತು ಏನು ನಾವು ಬಿಕರ್ಣಕಟ್ಟೆ ಅನ್ನುವಂತ ಪ್ರದೇಶವನ್ನು ನೋಡ್ತೀವಿ, ಅಲ್ಲಿ ಒಂದೇ ಮರಕ್ಕೆ ಅವರನ್ನ ಮೂರು ಜನರನ್ನ ನೇತು ಹಾಕುವಂತ ಕೆಲಸವನ್ನು ಮಾಡಿದ್ರು. ಅವರ ದೇಹವನ್ನ ಕೆಳಕ್ಕೆ ಇಳಿಸಿಕೊಡುದು, ಜನ ಬ್ರಿಟಿಷರ ವಿರುದ್ಧ ದಂಗೆ ಎದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ತೋರಿಸಿಕೊಡ್ತೀವಿ ಅಂತ ಹೇಳಿ ಆ ಹೆಣಗಳನ್ನ ಅಲ್ಲೇ ಕುಳಿಯೋದಿಕ್ಕೆ ಬಿಟ್ಟರು. ತಿಂಗಳಾನುಗಟ್ಟಲೆ ಅದು ಅಲ್ಲೇ ಇತ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇಡೀ ಕ್ರಾಂತಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರನ್ನ ಅನೇಕ ಜನರನ್ನ ತೋಪಿನ ಬಾಯಿಗೆ ಕಟ್ಟಿ ಉಡಾಯಿಸುವಂತ ಕೃತ್ಯಗಳಾಯ್ತು. ಇದರ ಒಟ್ಟು ನೇತೃತ್ವವನ್ನ ವಹಿಸಿಕೊಂಡಿದ್ದಂತ ಹುಲಿ ಕಡಿದ ನಂಜಯ್ಯ ಮತ್ತು ಏನಾಗ ಹೇಳಿದ ನಾನು ಕೆದಂಬಾಡಿ ರಾಮಯ್ಯಗೌಡರು ಇವರಿಬ್ರು ಕೂಡ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಅವರು ಕಬ್ಬಿನಾಲೆ ಅನ್ನುವಂಥ ಪ್ರದೇಶದಲ್ಲಿ ಹೋಗಿ ಕಾಡಿನಲ್ಲಿ ಅವಿತುಕೊಂಡು ಮುಂದಿನ ಕ್ರಾಂತಿಯನ್ನು ಹೇಗೆ ಮುನ್ನಡೆಸುವುದು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಅವರ ಮೇಲೆ ಕೂಡ ದಾಳಿ ಆಗ್ತದೆ, ಅವರು ಕೂಡ ಅರೆಸ್ಟ್ ಆಗ್ತಾರೆ. ಕೊನೆಗೆ ಅವರು ಸಿಂಗಾಪುರದ ಜೈಲಿನಲ್ಲಿ ಅವರನ್ನ ಅವರ ಅಂತ್ಯ ಆಯಿತು ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ 13 ದಿನಗಳ ಕಾಲ ಕರಾವಳಿ ಭಾಗವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸುವಂತ ಒಂದು ಅದ್ಭುತ ಹೋರಾಟವನ್ನು ನಮ್ಮ ಹಿರಿಯರು ಮಾಡಿದರು. ಆನಂತರ ಈ ರೀತಿಯ ಹೋರಾಟಗಳು ಕಡಿಮೆ ಆಯಿತು. ಕಾರ್ನಾಡ್ ಸದಾಶಿವರಾಯರು ಅವರ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ಗಾಂಧಿವಾದದ ಹೋರಾಟ, ಆನಂತರ ಕುದ್ಮಲ್ ರಂಗರಾಯರು, ಲೋಕಯ್ಯ ಶೆಟ್ಟಿ, ಅಮ್ಮೆಮ್ಮಳ ಬಾಳಪ್ಪ ಈ ರೀತಿ ಅನೇಕ ಜನ, ಕಕ್ಕಿ ಬಿ ವಿ ಕಕ್ಕಿಲಾಯರು ಈ ರೀತಿ ಅನೇಕ ಜನ, ಅದು ಕಾಂಗ್ರೆಸ್ಸು ಕಮ್ಯುನಿಸ್ಟು ಇನ್ನೊಂದು ಮತ್ತೊಂದು ಯಾವ ಸಿದ್ಧಾಂತವಿಲ್ಲ, ದೇಶವನ್ನ ಸ್ವಾತಂತ್ರ್ಯಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಹೋರಾಟವನ್ನು ಮಾಡಿದರು. MD ಅಧಿಕಾರಿ ದಂಪತಿಗಳು ಗಂಡ ಹೆಂಡತಿ ಇಬ್ಬರು ಕೂಡ ಜೈಲು ಪಾಲಾಗ್ತಾರೆ. ಆ ರೀತಿಯ ಹೋರಾಟಗಳು ಕೂಡ ಕರಾವಳಿಯಲ್ಲಿ ನಡೆದಿವೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಸುಭಾಷ್ ಚಂದ್ರ ಬೋಸ್ ಅವರ ಏನು ಆಜಾದ್ ಹಿಂದಿನ ಅಭಿಯಾನ ನಡೆಯಿತು. ಆ ಆಜಾದ್ ಹಿಂದಿನ ಅಭಿಯಾನ ನಡೆಯುವಂತ ಸಂದರ್ಭದಲ್ಲಿ ಅವರು ಒಂದು ಹಂಗಾಮಿ ಸರ್ಕಾರವನ್ನು ಘೋಷಣೆ ಮಾಡ್ತಾರೆ. ಆ ಹಂಗಾಮಿ ಸರ್ಕಾರವನ್ನು ಘೋಷಣೆ ಮಾಡುವಾಗ ಅಲ್ಲಿ ನಮ್ಮ ಕರಾವಳಿಯ ಅತ್ತಾವರ ಯಲ್ಲಪ್ಪ ಅನ್ನುವರು ಏನಿದ್ದಾರೆ ಅವರು ಅದರಲ್ಲಿ ಒಬ್ರು ಮಂತ್ರಿ ಆಗಿದ್ರು ಕರಾವಳಿಯವರು. ಮತ್ತು ಆ ಕಾಲದಲ್ಲಿ ಆಜಾದ್ ಹಿಂದ್ ಬ್ಯಾಂಕಿಗೆ 50 ಲಕ್ಷ ರೂಪಾಯಿಯನ್ನ ಒಟ್ಟು ಮಾಡಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದರು. ಕೊನೆಗೆ ಅವರು ಒಂದು ಒಂದು ವಿಮಾನ ಅಪಘಾತದಲ್ಲಿ ಅವರ ನಿಧನ ಆಯಿತು. ಅವರು ನಿಧನಾದ ಸುದ್ದಿ ಕೇಳಿ ಅವರ ಪತ್ನಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಈ ರೀತಿ ಕರಾವಳಿ ಭಾಗದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಬಲಿದಾನಗಳಾಗಿವೆ. ಆ ಬಲಿದಾನಗಳ ಭೀಮಸ್ತಂಭದ ಮೇಲೆ ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿ ನಿಂತಿರುವಂಥದ್ದು. ಈ ಎಲ್ಲ ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಜೈ ಶ್ರೀರಾಮ್.